ನಮಸ್ಕಾರ ಖಂಡಿತ ಆರ್ಕೆಸ್ಟ್ರಾ ಸಣ್ಣ ಸಿನಿಮಾ ಅಲ್ಲ ತುಂಬ ದೊಡ್ಡ ಸಿನಿಮಾ ಅದು ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗತ್ತೆ ನಮ್ಮ ಹುಡುಗರೆಲ್ಲರೂ ತುಂಬ ಫಾರ್ಮಲ್ ಆಗಿ ಮಾತಾಡಿದ್ರು ಆ್ಯಕ್ಚುಲಿ ಎಲ್ಲ ಒಂದೇ ಒಂದೇ ಟೀಮು ಈಗ ಆಚೆ ಬಂದರೆ ಮತ್ತೆ ಒಬ್ರಿಗೆ ಒಬ್ಬರು ಇಕ್ಕೊಂಡು ಜಗಳಾಡಿಕೊಂಡು ಬುದ್ಧಿ ಹೇಳ್ಕೊಂಡು ಹಂಗೆ ಹೊಟ್ಟು ಎಲ್ಲರೂ ಹಂಗೆ ಹಂಗೆ ನಮ್ಮ ಜೊತೆ ಕಾರ್ತಿಕ್ ಅವರು ಯೋಗಿನೂ ಸೇರ್ಬೋದು ಇಬ್ಬರು ಇವಾಗ ಸೊ ಈ ಸಿನಿಮಾ ಅಂದರೆ ತುಂಬ ವಿಷಯಗಳಿದೆ ಅಂದರೆ ಒಂದು ಸಿನಿಮಾ ಜೊತೆ ಎಷ್ಟು ಮೆಮೊರೀಸ್ಗಳು ಆಗಿರುತ್ತೆ ಅಥವಾ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ಹೇಳಬೇಕಾಗುತ್ತೆ ಅಂದರೆ ತುಂಬ ನೆನಪಾಗ್ತಿತ್ತು ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ಖಂಡಿತ ಗೆಲ್ತೀವಿ ಆ ಸಿನಿಮಾ ಗೆದ್ದ ಮೇಲೆ ಒಂದಿಷ್ಟು ವಿಷಯಗಳನ್ನ ಖಂಡಿತ ಹಂಚ್ಕೋಬೇಕು ಆದರೆ ಈ ಸಿನಿಮಾ ಅಂದರೆ ಈಗ ಈಗ ನಮ್ದೆಲ್ಲರದ್ದು ಜರ್ನಿ ನನ್ನನ್ನು ರೈಲ್ ಹಚ್ಚಿ ಕಳಿಸಿದ್ರು ಮೈಸೂರು ಮೈಸೂರಿಂದ ಬೆಂಗಳೂರಿಗೆ ನೀವು ಹೋಗು ಅಂತ ಅದಾದ್ಮೇಲೆ ಹಿಂದೆ ಅವರು ಬಂದ್ರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಬಟ್ ಒಬ್ಬರೇ ಒಬ್ರೊಬ್ರೆ ಬಂದು ಎಲ್ಲರೂ ಸಿನಿಮಾಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ವಿ ಬಟ್ ಒಂದು ಒಳ್ಳೆ ರಿಯಲೈಸೇಷನ್ ಏನು ಅಂದ್ರೆ ಹೋಗ್ತಾ 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 ನಮ್ಗೆ ಎಲ್ರಿಗೂ ಆ ಪದ ಉಪಯೋಗಿಸ್ಬೋದಿಲ್ಲ ಗೊತ್ತಿಲ್ಲ ಹೇಳ್ತೀನಿ ತುಂಬಾ ತಿಗಾಕೊಬ್ಬಲ್ ಬಂದಿದ್ದು ನಾವು ಮೈಸೂರಿಂದ ಅಂದರೆ ನಾಟಕಗಳಲ್ಲಿ ಚಪ್ಪಾಳೆ ಹೊಡಿಸ್ಕೊಂಡು 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 ಏಯ್ ನಾನು ಒಳ್ಳೆ ಆ್ಯಕ್ಟ್ರು ಏಯ್ ನಾನು ಒಳ್ಳೆ ರೈಟ್ರು ಪೂರ್ಣ ನಾನು ಏನು ಎಲ್ಲರೂ ಬರ್ತಿದ್ದಂಗೆ ಹೀರೋಗಳಾಗ್ಬಿಡ್ತೀವಿ ಅನ್ನೋ ಥರನೇ ಬಂದಿದ್ದು ಆಮೇಲೆ ಅಲ್ಲಿ ಮೈಸೂರು ರೂಮಲ್ಲಿ ಕುತ್ಕೊಂಡು ಗಾಂಧಿನಗರ ಮೈಸೂರಿಗೆ ಶಿಫ್ಟ್ ಮಾಡಿಬಿಡ್ತೀವಿ ಇಲ್ಲಿಂದನೇ ಪಿಚ್ಚರ್ ಮಾಡಿಬಿಡ್ತೀವಿ ಅಂತೆಲ್ಲ ಹಿಂಗೆಲ್ಲ ಮಾತಾಡಿಕೊಂಡು ಕೊನೆಗೆ ಬಂದ್ವಿ ಬಟ್ ರಿಯಾಲಿಟಿ ಹೆಂಗೆ ಕೊಡುತ್ತೆ ಕೆಲಸ ಅಂದರೆ ಪಿಚರ್ ಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಮೇಲೆ ಪಿಚ್ಚರ್ ಮೇಲೆ ಎಲ್ಲವೂ ಹಂಗೆ ಡಬ್ 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 ಅಂತ ದಬ್ ಹಾಕ್ಕೊಂಡು ಇದ್ರ ಮಧ್ಯೆ ಖುಷಿ ಏನಂದರೆ ಪ್ರತಿ ನನ್ನ ಸಿನಿಮಾ ರಿಲೀಸ್ ಆದಾಗಲೂ ಇವರೆಲ್ಲರೂ ಬಂದು ನೀವು ಆ ಥಿಯೇಟ್ರದ್ದು ಹಳೆ ವಿಜುವಲ್ಸ್ ಎಲ್ಲ ನೋಡಿದ್ರೆ ಎಲ್ಲ ಬಂದು ಡ್ಯಾನ್ಸ್ ಮಾಡೋರೆ ಎಲ್ಲರೂ ಬಂದು ಕುಣಿದ್ಯಾರೆ ನನ್ನ ಸಿನಿಮಾ ರಿಲೀಸ್ಗೆ ಏನು ಅಭಿಮಾನಿಗಳು ಇವತ್ತು ಕುಣಿತಾರಲ್ಲ ಆ ಕೆಲಸ ಎಲ್ಲ ಫ್ರೆಂಡ್ಸ್ ಬಂದು ಅವತ್ತು ಕುಣಿದ್ಯಾರೆ ಆ್ಯಂಡ್ ಇನ್ನೊಂದು ಯೂಶ್ವಲಿ ಸಿನಿಮಾಗೆ ಅಂತ ಬಂದಾಗ ಏನಾಗುತ್ತೆ ಏ ಎಷ್ಟೊಂದು ಜನ ಹೋಗ್ತಾರೆ ಎಲ್ಲೋ ಒಬ್ಬರು ಗೆದ್ದುಬಿಡ್ಬೋದೇನೋ ಅಷ್ಟೇ ತುಂಬ ಗೆಲ್ಲೋದು ಕಷ್ಟ ಎಲ್ಲರೂ ಗೆಲ್ಲೋದು ಕಷ್ಟ ನೀವು ನೋಡಿದ್ರೆ ಇಷ್ಟು ಜನ ಹೋಗ್ಬಿಟ್ಟಿದ್ದಿರಲ್ಲ ಇಂಡಸ್ಟ್ರಿಗೆ ಗೆಲ್ಲಿ ಏನಾಗುತ್ತೆ ಅಂತ ಇದ್ರ ಮಧ್ಯೆ ಮತ್ತೆ ಒಂದು ದೊಡ್ಡ ರಿಯಲೈಸೇಷನ್ ಏನಂದರೆ ಓಕೆ ಇದು ನಾವು ಸೀದಾ ಹೀರೋ ಅದು ಎಲ್ಲ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಜರ್ನಿ ಯಾವ್ಯಾವ ಪಾತ್ರ ಸಿಗುತ್ತೆ ಮಾಡೋಣ ವಿಲನ್ ಆಗೋಣ ಓಕೆ ಅಲ್ಲಿ ಅಂದರೆ ಯಾರು ಆಲ್ರೆಡಿ ಇದ್ದರೂ ಗೆದ್ದಿರೋ ಅಣ್ಣಂದ್ರು ಅವರೆಲ್ಲ ಅವರೆಲ್ಲ ಕೈ ಹಿಡ್ಕೊಂಡ್ರು ಅವ್ರ ಜೊತೆ ಆ್ಯಕ್ಟ್ ಮಾಡಿ ಹೆಂಗೋ ರೀಚ್ ಆಗಿ ಮತ್ತೆ ವಿಲನ್ ಅದೇ ಆದರೆ ಮತ್ತೆ ಹೀರೋ ಆಗಬೇಕಲ್ಲ ಅದಕ್ಕೆ ಮತ್ತೆ ಎಲ್ಲ ನಿಂತ್ಕೊಂಡ್ರು ಜೊತೆಗೆ ಅದು ರಸ್ಕಲ್ ಸೊ ಇವಾಗ ನಂದು ಇದು ಏನು ಅಂದರೆ ಈಗ ಮನೆಗಳಿಗೆ ಹೋಗ್ತೀವಿ ನಮ್ಮ ಮನೆಗೆ ಹೋದಾಗ ಅಥವಾ ನಮ್ಮ ತಂದೆ ತಾಯಿ ನಮ್ಮ ಮನೆಗಳಲ್ಲಿ ಬಂದಾಗ ಏನು ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಸಿನಿಮಾಗೆ ಬಂದ್ವಲ್ವಾ ಇವರು ನಾಗ ಬಂದರೆ ಪುನಃ ಬಂದರೆ ಫ್ರೆಂಡ್ಸ್ ಸುನೀಲ್ ಯಾರು ಬಂದರೂ ಏನರಪ್ಪ ಏನು ಮಾಡ್ತಾ ಇದ್ದೀರಪ್ಪ ವಯಸ್ಸಾಗ್ತಾ ಇದೆ ಏನು ಆಗ್ತಾಯಿಲ್ಲ ಜೀವನದಲ್ಲಿ ಏನು ಮಾಡ್ತೀರಾ ಅಂತ ನಮ್ಮ ಮನೇಲಿ ಕೇಳೋರು ನಾನು ಅವ್ರ ಮನೆಗಳಿಗೋದ್ರೆ ಅಲ್ಲಿ ಕೇಳೋರು ಏನು ಮಾಡ್ತಾಯಿದ್ದೀರಪ್ಪ ಹೇಳಪ್ಪ ಅವ್ನಗಂಚೂರು ಬುದ್ಧಿ ಹೇಳಪ್ಪ ಇವ್ನಗೊಂಚರು ನಮ್ಮನೇಲಿ ನನಗೆ ಬುದ್ಧಿ ಹೇಳಿ ಅಂತ ಅವ್ರಿಗೆ ಹೇಳೋರು ಅವ್ರ ಮನೆಗಳಲ್ಲಿ ಅವ್ರಿಗೆ ಬುದ್ಧಿ ಹೇಳಿ ಅಂತ ನಮ್ಗೆ ಹೇಳೋರು ಇದ್ರ ಮಧ್ಯ ಗೆಲ್ಲಬೇಕು ನಾನು ಹೆಂಗೋ ಗೆದ್ದೆ ಆದರೆ ಕಪ್ ಗೆಲುವು ಐ ಥಿಂಕ್ ಅದು ಈ ಸಿನಿಮಾ ಗೆದ್ದ ಮೇಲೆ ನನಗೆ ಸಿಗೋದು ಅಂತ ಏಕೆಂದರೆ ಈ ಸಿನಿಮಾ ಮೂಲಕ ನಾವು ಯಾರ್ಯಾರು ಬಂದಿದ್ವಿ ಎಲ್ಲರೂ ಗೆಲ್ತೀವಿ ಖಂಡಿತ ಎಲ್ಲರೂ ಗೆಲ್ತೀವಿ ನಾಗ ಹೀರೋ ಆಗಿದ್ದಾನೆ ಇವಾಗ ಓ ಟಿ ಟಿಲಿ ದೊಡ್ಡ ಸ್ಟಾರು ಬಟ್ ನಾಗನ್ದು ಒಂದು ಸಿನಿಮಾನು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಬೇಕು ನೆಕ್ಸ್ಟ್ ನಾಗನ್ ಸಿನಿಮಾ ಟ್ಯಾಲಿ ಪಿಕ್ಚರ್ಸಿಂದ ಪ್ರೊಡ್ಯೂಸ್ ಮಾಡ್ತೀವಿ